ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಭಾಳಷ್ಟು ಜನ ದಾರಿ ತಪ್ಪೋದೆಲ್ಲಿ ಗೊತ್ತಾ, ಭಾಳಷ್ಟು ಜನ ತಮ್ಮ ಬದುಕನ್ನು ಹಾಳು ಮಾಡ್ಕೊಳೋದೆಲ್ಲಿ ಅಂದರೆ ಅವರ ಜೀವನವನ್ನು ಬೇರೆ ಯಾರದೋ ಜೀವನಕ್ಕೆ ಹೋಲಿಕೆ ಮಾಡಿ ಅವರ ಬದುಕನ್ನು ದುಸ್ಥಿತಿಗೆ ತಂದುಕೊಳ್ತಾರೆ. ಅವರ ಬದುಕನ್ನು ಅವರೇ ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಭಾಳ ಮುಖ್ಯವಾಗಿ ಯಾವ ವಿಷಯಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಜ್ಞಾನದ ವಿಷಯಕ್ಕೆ ಬರೋಣ. ಒಬ್ಬ ವಿದ್ಯಾರ್ಥಿ ಅವರದೇ ತರಗತಿಯಲ್ಲಿರುವ ಟಾಪ್ ಕ್ಲಾಸ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ವೊಂದಿಗೆ ಅವನನ್ನು ಹೋಲಿಕೆ ಮಾಡಿಕೊಂಡ ಅಂದ್ಕೊಳ್ಳಿ. ಇವನು ಎಷ್ಟು ಚೆನ್ನಾಗಿ ಓದ್ತಾನೆ, ನನಗೆ ವಿದ್ಯೆನೇ ಹತ್ತುತ್ತಾ ಇಲ್ಲ, ನಾನೇನು ಮಾಡೋದು, ನನ್ನ ಬದುಕೇ ಎಷ್ಟು, ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ನನಗೆ ವಿದ್ಯೆ ಹತ್ತಾ ಇಲ್ಲ, ಪರೀಕ್ಷೆಯಲ್ಲಿ ಅವ್ರ ರೀತಿ ಮಾರ್ಕ್ಸ್ ತೆಗಿಯೋಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ನೀನು ನಿನ್ನಲ್ಲಿ ಜ್ಞಾನ ಇಲ್ಲ ಅನ್ನೋದು ನಿನಗೆ ಮೈನಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರಷ್ಟು ಜ್ಞಾನ ಇಲ್ಲ, ಅವರಷ್ಟು ನಾನು ದೊಡ್ಡವನಲ್ಲ, ಅವರಷ್ಟು ನಾನು ಬುದ್ಧಿವಂತನಲ್ಲ, ಅವರ ಮುಂದೆ ನಾನು ಏನೂ ಅಲ್ಲ ಅಂತ ನೀನು ಹೋಲಿಕೆ ಮಾಡ್ಕೋತೀಯಲ್ಲ, ಅದು ನಿನಗೆ ದೊಡ್ಡ ಮೈನಸ್. ಇದು ವಿದ್ಯಾರ್ಥಿ ಆದರೂ ಆಗಿರಲಿ, ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಅಥವಾ ಯಾರೇ ಆಗಿರಲಿ, ಎಲ್ಲರಿಗೂ ಅನ್ವಯಿಸುವಂತಹ ಮಾತು. ಒಂದು ನೆನಪಿರಲಿ, ಪ್ರತಿ ದಿನ ಪ್ರತಿ ಕ್ಷಣ ಎಲ್ಲರೂ ಈ ಬದುಕಿನ ವೇದಿಕೆಯಲ್ಲಿ ವಿದ್ಯಾರ್ಥಿಗಳೇ. ಈವನ್ ನನಗೆ ಪಾಠ ಮಾಡುವ, ನನಗೆ ಹೇಳಿಕೊಡುವ ಗುರುಗಳು, ನಾನು ನಂಬಿರುವ ಗುರುಗಳು ಸಹ ಅವರು ಕೂಡ ಪ್ರತಿದಿನ ಕಲಿತಾರೆ. ಅವರಿಗೆ ಪಾಠ ಮಾಡುವ ಅವರ ಗುರುಗಳು ಸಹ ಪ್ರತಿದಿನ ಕಲಿತಾರೆ. ಅಂದರೆ ಒಂದರ್ಥ ಮಾಡ್ಕೊಳ್ಳಿ, ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ನಾನು ಹುಟ್ಟಿನಿಂದನೇ ಕಲ್ತ್ಕೊಂಡು ಬಂದಿಲ್ಲ. ನಾನು ನಿಮಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದಷ್ಟು ಸ್ಟಡಿ ಮಾಡಿರ್ತೀನಿ. ನಾನು ನನ್ನ ಗುರುಗಳಿಗೆ ಹೋಲಿಕೆ ಮಾಡಿಕೊಂಡು, ಅರೆ ಇವ್ರಿಗೆ ಎಷ್ಟೊಂದು ಗೊತ್ತು, ನನಗೇನು ಗೊತ್ತಿಲ್ಲ, ಅವರಷ್ಟು ನನಗೆ ಹೇಳಕ್ಕೆ ಬರ್ತಾ ಇಲ್ಲ, ಅವ್ರಿಗೆ ಎಷ್ಟೊಂದು ಜ್ಞಾನ ಇದೆ, ನನಗೇನು ಇಲ್ಲ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ರೆ ನನ್ನ ಗುರಿ ನನ್ನ ಕನಸು ಯಾವುದೂ ಈಡೇರೋದಿಲ್ಲ. ಆನೆ ಶಕ್ತಿ ಆನೆಗೆ, ಇರುವೆ ಶಕ್ತಿ ಇರುವೆಗೆ. ಅವರ ವಯಸ್ಸೇನು, ಅವರು ಎಷ್ಟು ವರ್ಷ ಸ್ಟಡಿ ಮಾಡಿದ್ದಾರೆ, ಅದೆಲ್ಲವನ್ನೂ ನಾವು ನೆನಪಲ್ಲಿ ಇಟ್ಕೊಬೇಕು. ಈಗ ಅವರಿಗೆ ಅಷ್ಟೇ ಜ್ಞಾನ ಇದೆ ಅಂದರೆ ಅವರು ಒಂದಷ್ಟು ವರ್ಷ ಶ್ರಮ ಪಟ್ಟಿರ್ತಾರೆ. ಹಾಗಾಗಿ ನಾವು ಬೇರೆಯವರಿಗೆ ಹೋಲಿಕೆ ಮಾಡಿಕೊಳ್ಳೋದು ತಪ್ಪಲ್ಲ, ಆದರೆ ಈ ನೆಗೆಟಿವ್ ಕಂಪ್ಯಾರಿಷನ್ ನಮ್ಮ ಬದುಕನ್ನು ದುಸ್ಥಿತಿಗೆ ತಳ್ಳುತ್ತೆ, ನಮ್ಮ ಬದುಕನ್ನು ಕತ್ತಲಿನೆಡೆಗೆ ಕರ್ಕೊಂಡೋಗುತ್ತೆ. ಒಂದು ನೆನಪಿರಲಿ, ಈ ಬದುಕಿನ ವೇದಿಕೆಯಲ್ಲಿ ಪ್ರತಿದಿನ ಎಲ್ಲರೂ ವಿದ್ಯಾರ್ಥಿಗಳೇ. ಹೆಜ್ಜೆ ಹೆಜ್ಜೆಗೂ ನಮಗೆ ಕಲಿಯೋದು ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ರಾತ್ರಿ ಮಲಗೋವರೆಗೂ ಕೂಡ ಈ ಅಂತರದಲ್ಲಿ, ಈ ನಡುವಿನಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಕಲ್ತಿರ್ತೀವಿ. ಕಲಿಯೋ ಮನಸ್ಸಿರಬೇಕಷ್ಟೇ. ಬದುಕು ನಮಗೆ ಹೆಜ್ಜೆ ಹೆಜ್ಜೆಗೂ ಹೊಸ ಹೊಸ ಪಾಠಗಳನ್ನು ಕಲಿಸುತ್ತಾ ಹೋಗುತ್ತೆ. ಹಾಗಾಗಿ ನಾವ್ಯಾರಿಗೂ ಹೋಲಿಕೆ ಮಾಡಿಕೊಂಡು ಅವನಷ್ಟು ಬುದ್ಧಿವಂತನಲ್ಲ, ಅವನಷ್ಟು ಹಣ ಇಲ್ಲ, ಅವನಷ್ಟು ರೂಪವಿಲ್ಲ, ಅವನಷ್ಟು ಬುದ್ಧಿ ಇಲ್ಲ, ಈ ರೀತಿಯ ನೆಗೆಟಿವ್ ಆಲೋಚನೆಗಳು ಅವನನ್ನು ಹಾಳು ಮಾಡೋದಿಲ್ಲ, ನಮ್ಮನ್ನೇ ಹಾಳು ಮಾಡೋದು. ಸೊ ಹಾಗಾಗಿ ನಿಮ್ಮ ಬದುಕು ನಿಮಗೆ ಶ್ರೇಷ್ಠವಾಗೇ ಇರಬೇಕು. ನಿಮ್ಮ ಬದುಕನ್ನು ನೀವು ಯಾವಾಗಲೂ ಒಂದು ಉತ್ತಮ ಮಟ್ಟದಲ್ಲೇ ನೋಡಬೇಕು. ಅದೇನೇ ಆಗಿರಲಿ, ಎಷ್ಟೇ ಬಡತನ ಇರಲಿ, ಎಷ್ಟೇ ಸೋಂಬೇರಿತನ ಇರಲಿ, ಎಷ್ಟೇ ಕೆಟ್ಟದಾಗಿರಲಿ, ಆದರೆ ನಿಮ್ಮ ಬದುಕನ್ನು ಒಂದು ಭರವಸೆಯ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲೇ ನೋಡ್ತಾ ಇರಬೇಕು. ಆಗಲೇ ನಾಳೆಯ ದಿನ, ಮುಂದೊಂದು ದಿನ ಏನಾದರೂ ಒಳ್ಳೆಯದು ನಿನ್ನ ಬದುಕಲ್ಲಿ ನಡೆಯೋಕ್ಕೆ ಸಾಧ್ಯ. ನಾಳೆ ಏನೂ ಆಗೋದಿಲ್ಲ, ನನ್ನ ಬದುಕೇ ಕತ್ತಲು, ನಾನು ದಡ್ಡ, ನಾನು ನೋಡೋಕೆ ಚೆನ್ನಾಗಿಲ್ಲ, ಈ ರೀತಿಯ ಹೋಲಿಕೆ ಅಥವಾ ಈ ರೀತಿಯ ನಮ್ಮ ಆಲೋಚನೆಗಳು ನಮ್ಮ ಬದುಕನ್ನು ಹೋಗ್ತಾ 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 ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತವೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ, ಬೇರೆ ಯಾವುದೇ ರೀತಿಯಲ್ಲಿ ಉತ್ತಮ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಒಂದರ್ಥ ಮಾಡ್ಕೊಳ್ಳಿ, ಎಲ್ಲರೂ ವಿದ್ಯಾರ್ಥಿಗಳೇ. ಯಾರೂ ಪರಿಪೂರ್ಣರಲ್ಲ, ಯಾರೂ ವಿದ್ವಾಂಸರಲ್ಲ, ಯಾರೂ ಪರ್ಫೆಕ್ಷನಿಸ್ಟ್ ಅಲ್ಲ. ಪ್ರತಿದಿನ ಬದುಕು ಹೊಸ ಹೊಸ ಪಾಠವನ್ನು ಕಲಿಸುತ್ತಾ ಹೋಗುತ್ತೆ. ಹಾಗಾಗಿ ನಿನ್ನನ್ನು ಬೇರೆಯವರಿಗೆ ಹೋಲಿಕೆ ಮಾಡಿಕೊಂಡು ನಿನ್ನ ಬದುಕನ್ನು ಯಾಕೆ ಹಾಳು ಮಾಡ್ಕೋತೀಯ? ನೀನು ನಿನಗೆ ಯಾವಾಗಲೂ ಶ್ರೇಷ್ಠನೇ ಆಗಿರಬೇಕು. ಆವಾಗಲೇ ನಮ್ಮ ಬದುಕಿನಲ್ಲಿ ನಾಳೆ ಏನಾದರೂ ಒಳ್ಳೆಯದು ನಡೆಯೋಕ್ಕೆ ಸಾಧ್ಯ. ನಿನ್ನ ಮೇಲೆ ನೀನು ನಂಬಿಕೆ ಇಡು. ಥ್ಯಾಂಕ್ ಯು.